ಸ್ನೇಹಿತರೆ, ಈ ಎಳ್ನೀರ್ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು 5,000-10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು, ನಾವು ಆರಾಮಾಗಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ತಿಂಗ್ಳಿಗೆ ಏನಿಲ್ಲ ಅಂತಂದ್ರು ನಾವು ಒಂದು 25,000-30,000 ರೂಪಾಯಿವರೆಗೂ ದುಡಿಬಹುದು. ಸ್ನೇಹಿತರೆ, ಏನ್ ನೀವು ನೋಡ್ತಾ ಇದೀರಾ, ಇದು ಬಂದು ಬೊಮ್ಮನಹಳ್ಳಿ ಹತ್ರ ಅಂದ್ರೆ ಸಿಲ್ಕ್ ಬೋರ್ಡ್ ಹತ್ರ ಇರುವಂತಹ ಎಳ್ನೀರ್ ಮಂಡಿ, ಸರಿನಾ? ಸೊ ಬನ್ನಿ ಕೇಳೋಣ ಇವತ್ತು ಯಾವ ತರ ಎಳ್ನೀರ್ ಬಿಸ್ನೆಸ್ ಮಾಡ್ತಾರೆ, ಸೊ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇಡ್ಬೋದು, ಮತ್ತೆ ನೋಡೋಣ ಎಷ್ಟೆಷ್ಟು ಆಗುತ್ತೆ ಅಂತ ಕೂಡ ಫುಲ್ ಡೀಟೇಲ್ಸ್ ಫುಲ್ ವಿಡಿಯೋ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇವೆಲ್ಲ ನೋಡ್ತಿರ್ಬೋದು, ಸಾಯಂಕಾಲ ಬಂದಿದ್ದೀನಿ ಈಗ, ಒಂದು 6 ಗಂಟೆ ಆಯ್ತಾ ಬಂತು, ಎಲ್ಲ ಸಪ್ಲೈಗಳು ಸುಮಾರು ಬಂದಿದೆ. ಒಂದು ಫುಲ್ ಬೆಂಗಳೂರಿಗೆ ಆಲ್ಮೋಸ್ಟ್ ಬೊಮ್ಮನಹಳ್ಳಿ ಹತ್ರ ಇಂದ ಸಪ್ಲೈ ಕೊಡುವಂತ ಮಂಡಿ ಅಂತ ಹೇಳ್ಬೋದು. ಸೊ ಎಲ್ಲ ಇದು ನೋಡ್ಬೋದು, ಇಲ್ಲೆಲ್ಲ ಸೊ ಫುಲ್ ಇದೆ, ಅಲ್ಲೆಲ್ಲ ಲಾರಿನಲ್ಲೆಲ್ಲ ಬಂದಿದೆ, ಇಲ್ಲಿ ನೋಡ್ಬೋದು ಇದ್ರಲ್ಲೆಲ್ಲ ಇಳಿಸ್ತಿದ್ದಾರೆ ಗೂಡ್ಸ್ ಗಾಡಿನಲ್ಲಿ. ಸೊ ಒಂದೊಂದರ ಒಂದೊಂದಕ್ಕೆ ಒಂದೊಂದರ ರೇಟ್ ಇರುತ್ತೆ. ಸೊ ಅಲ್ಲಿ ಯಾರೋ ಒಬ್ರು ಸಪ್ಲೈ ಇರೋದ್ ನೋಡೋಣ, ಅವ್ರ ಹತ್ರ ವಿಚಾರಿಸಿ ನೋಡೋಣ. ಸೊ ತುಂಬಾ ದೊಡ್ಡದಾಗಿದೆ, ಬೆಳಗ್ಗೆ ಬಂದ್ರೆ ಇನ್ನೂ ಜಾಸ್ತಿ ಇರುತ್ತೆ, ಅಂದ್ರೆ ಇದು ನಾಳೆ ಬೆಳಗ್ಗೆಗೆ ಸಪ್ಲೈ ಇರುವಂತದ್ದು. ಸೊ ಬನ್ನಿ ಕೇಳಿ ನೋಡೋಣ, ಅಲ್ಲಿ ಸುಮಾರು ಜನ ನೋಡ್ಬೋದು, ಎಲ್ಲ ಕಡೆನೂ ಇದಾವೆ, ಅವ್ರು ವೆಂಡರ್ ಇರ್ಬೇಕು, ಒಬ್ಬೊಬ್ರು ವೆಂಡರ್ಗಳು. ಸೊ ಇಲ್ಲಿ ನೋಡೋದ ಇವ್ರಿಗೆ ಎಷ್ಟಾಗುತ್ತೆ ಏನು ಅಂತ ಕೇಳಿ ನೋಡೋಣ ಯಾವ ತರ ರೇಟ್ ಅಲ್ಲಿ ಕೊಡ್ತಾರೆ. ಸೊ ಯಾರಾದ್ರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಹೆಂಗೆ ಎಷ್ಟಂತ ಹೇಳ್ತಾರೆ ಅಂತನ್ಬಿಟ್ಟು ಕೇಳಿ ನೋಡುವ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಲೀಂ ಬಾಷಾ ಅಂತ. ಓಕೆ. ಬೊಮ್ಮನಹಳ್ಳಿ ಎಳ್ನೀರ್ ಮಂಡಿಯಿಂದ ಮಾತಾಡೋದು. ಓಕೆ. ಇಲ್ಲಿ ಬಂದ್ಬಿಟ್ಟು 35-36 ರೂಪಾಯಿ ಹೋಗ್ತಾ ಇದೆ ಒಂದು ಎಳ್ನೀರು. ಸಿಲ್ಕ್ ಬೋರ್ಡ್ ವಿಶಾಲ್ ಮಾರ್ಕೆಟ್ ಪಕ್ಕದಲ್ಲಿ ಇರೋ ಮಂಡಿ ಇದು. ಹೌದು ಮಂಡಿಯ. ಇವಾಗ 35-36 ರೂಪಾಯಿ ಹೋಗ್ತಾ ಇದೆ, ಅದಕ್ಕೆ ಮುಂಚೆ 40 ರೂಪಾಯಿ ಹೋಗ್ತಾ ಇತ್ತು, ಇವಾಗ ಮಳೆ ಬಿದ್ದಿದ್ದರಿಂದ 35-36 ಹೋಗ್ತಾ ಇದೆ. ಓಕೆ ಸರ್, ಇದು ಯಾವ ತರ ಕ್ವಾಲಿಟಿ ಮೇಲೆ ಡಿಪೆಂಡ್? ಹೆಂಗೆ? 3-4 ಕ್ವಾಲಿಟಿ ಇದೆ ಸರ್ ಇದರಲ್ಲಿ. ಓಕೆ. ಅಂದ್ರೆ 15 ರೂಪಾಯಿ ಇದೆ, 20 ರೂಪಾಯಿ ಇದೆ, ಫಸ್ಟ್ ಕ್ವಾಲಿಟಿ ಬಂದು 35 ರೂಪಾಯಿ ಇದೆ. ಓಕೆ ಸರ್, ಇದು ಕಾಣಿಸ್ತಿದೆ ಅಲ್ವಾ ಇವಾಗ ನೀವು ಕೈ ಇಟ್ಟಿರೋದು, ಇದು ಎಷ್ಟಿದೆ ರೇಟ್? ಇದು 35 ರೂಪೀಸ್. 35 ರೂಪೀಸ್? 35 ರೂಪೀಸ್. ಅಂದ್ರೆ ನಿಮ್ಮ ಹತ್ರ 35 ರೂಪೀಸ್? ಓಕೆ. ಹೊರಗಡೆ ಸೇಲ್ಗೆ ಎಷ್ಟಕ್ಕೆ? ಅವ್ರು ಎಷ್ಟಿಗಾದ್ರೂ ಮಾಡ್ಕೋಬಹುದು ಸರ್, 40 ರೂಪಾಯಿ ಮಾಡ್ತಾರೆ, 50 ರೂಪಾಯಿ ಮಾಡ್ತಾರೆ, 60 ರೂಪಾಯಿ ಮಾಡ್ತಾರೆ, ಡಿಪೆಂಡ್ ಏರಿಯಾ ಮೇಲೆ ಇರುತ್ತೆ. ಓಕೆ. ಅದೇ ತರ ಸರ್ ಇಲ್ಲೊಂದು ಕ್ವಾಲಿಟಿ ಇದೆ, ಇದು ಇದಕ್ಕೆಲ್ಲ ಎಷ್ಟಾಗ್ಬೋದು? ಇದೆಲ್ಲ 12-10 ರೂಪಾಯಿ. 12-10 ರೂಪಾಯಿ, 20 ರೂಪಾಯಿ ಹಂಗೆ ನಾವು ಮಾಡ್ಕೊಂತಾರೆ, 20-25 ರೂಪಾಯಿ ರಿಂಗ್ ರೋಡ್ ಅಲ್ಲಿ ಹಾಕಿ ನಾವು ನೋಡಿರ್ತೀವಿ. ಓಕೆ ಸರ್. ಓಕೆ ಸರ್, ಯಾವ ಟೈಮ್ ಅಂದ್ರೆ ಬೆಳಿಗ್ಗೆ ಯಾವ ಟೈಮ್? 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 8 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ನಮ್ಮ ಮಾರ್ಕೆಟ್. ಓಕೆ ಸರ್, ಇಲ್ಲಿ ಇದು ಬಿಟ್ರೆ ಬೇರೆ ಯಾವ್ದಾದ್ರು ಇದೆಯಾ? ಇಲ್ಲಿ ಬಿಟ್ರೆ ಮದ್ದೂರ್ ಸರ್. ಮದ್ದೂರ ಮಂಡಿ ಅಂತ ಹೇಳಿದ್ರೆ ಮದ್ದೂರ್. ಓಕೆ. ಮದ್ದೂರಲ್ಲಿ ಮದ್ದೂರು ಕೆ ಆರ್ ಪುರಂ ಹತ್ರ ಎಲ್ಲೋ ಇದೆ ಅಂತ ಹೇಳ್ತಾರಲ್ಲ? ಅದೆಲ್ಲ ಸುಮ್ಮನೆ ಸರ್, ಇಲ್ಲ ಆತರ ಯಾವ್ದಿಲ್ಲ, ಆಲ್ಮೋಸ್ಟ್ ನಮ್ಮ ಮಂಡಿನೇ ದೊಡ್ಡದು. ಹೌದೌದು, ಸಿಲ್ಕ್ ಬೋರ್ಡ್ ಅಲ್ಲಿ, ಸಿಲ್ಕ್ ಬೋರ್ಡ್ ಗಿರಿಯಾಸ್ ಪಕ್ಕ ವಿಶಾಲ್ ಮೆಗಾ ಮಾರ್ಟ್ ಇದ್ರಲ್ಲೆಲ್ಲ ಇರೋದು. ಓಕೆ. ಇಲ್ಲಿ ಬಿಟ್ರೆ ಮದ್ದೂರನೇ ಸರ್. ಇದು ಬೆಂಗಳೂರಲ್ಲಿ ಯಾರೇ ಎಳ್ನೀರ್ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಇಲ್ಲಿಂದಾನೇ ತಗೊಂಡೋಗಿನೇ ಮಾಡ್ತಿರೋದು? ಮಾಡೋದು ಆಲ್ಮೋಸ್ಟ್ ಇಲ್ಲಿಂದ ತಗೊಂಡೋಗ್ತಾರೆ, ಅಲ್ಲಿಂದ ಮದ್ದೂರಿಂದ ಬರುತ್ತೆ. ಮದ್ದೂರಿಂದ ಅಂದ್ರೆ ಚಾಮರಾಜಪೇಟಲ್ಲೂ ಬರುತ್ತೆ, ಅಲ್ಲ ಚಿಲ್ಲರೆ ಚಿಲ್ಲರೆ ಮಾರ್ತಾರೆ. ಓಕೆ. ನಮ್ದು ಈ ತರ ಇಲ್ಲಿ ಒಂದು 7 ಮಂಡಿ ಇದೆ, ದೊಡ್ಡ ಮಂಡಿ, ಇಲ್ಲಿಂದ ತಗೊಂಡೋಗಿ ಎಲ್ಲ ರಿಟೇಲ್ ಆಗಿ ಮಾಡ್ಕೊಂತಾರೆ, ಹೋಲ್ಸೇಲ್ ಕೊಡ್ತೀವಿ. ಓಕೆ ಸರ್. ಓಕೆ ಸರ್, ಒಟ್ಟು ಎಷ್ಟು ಕ್ವಾಲಿಟಿ ಬರುತ್ತೆ ಸರ್? 3 ಕ್ವಾಲಿಟಿ ಬರುತ್ತೆ ಸರ್. 3 ಕ್ವಾಲಿಟಿ ಬರುತ್ತೆ. 12 ರೂಪಾಯಿ ಒಂದು. ಓಕೆ. 12 ರೂಪಾಯಿ ಇದೆ ಯಾವ್ದು? ಇದು. ಓಕೆ. ಇದು 12 ರೂಪಾಯಿ ಇದು. ಓಕೆ. ಅದು 20-22 ರೂಪಾಯಿ. ಇದು 20-22 ರೂಪಾಯಿ. ಇದು 35 ರೂಪಾಯಿ. ಇದು 35 ರೂಪಾಯಿ. ಓಕೆ ಸರ್, ಇದೆಲ್ಲ ಸೇಮ್ ಅಲ್ಲ ಎರಡು? ಓಕೆ. ಸೊ ಇಲ್ಲಿ ವ್ಯಾಪಾರಕ್ಕೆ ತಗೊಂಡೋದ್ರೆ ಬೆಳಗ್ಗೆ ಬಂದು ತಗೊಂಡು ಹೋಗೋದಲ್ಲ? ಬೆಳಗ್ಗೆನೆ ಸರ್, ಬೆಳಗ್ಗೆನೆ. ಬೆಳಗ್ಗೆನೆ? ಬೆಳಗ್ಗೆನೆ ಬರ್ಬೇಕು, ಸಂಜೆ ಬಂದ್ರೆ ಸಿಗಲ್ಲ. ಓಕೆ. ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್? 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಆಗಲ್ಲ, ಕ್ಲೋಸ್ 8 ಗಂಟೆಗೆಲ್ಲ ಕ್ಲೋಸ್ ಆಗಿರೋದು. ಓಕೆ. ಮತ್ತೆ ಸಪ್ಲೈ ಬರೋದು? ಅದು ಡೈಲಿ ಅಂದ್ರೆ 2 ಗಂಟೆಯಿಂದ ಬರ್ತಾನೆ ಇರ್ತದೆ, ಅವಾಗೆಲ್ಲ ಸೇಲ್ ಮಾಡಲ್ಲ, ಬೆಳಗ್ಗೆ ಮಾತ್ರ ಸೇಲ್ ಮಾಡೋದು. ಓಕೆ. ಬೆಳಗ್ಗೆ ಮಾತ್ರ ಮೇನ್ ಆಗಿ. ಮತ್ತೆ ಸಂಜೆ ಮೇಲೆ ಬಂದ್ರೆ ಎತ್ಕೊಂಡು ಹೋಗ್ಬೋದಾ? ಬೆಳಗ್ಗೆನೆ ಬರ್ಬೇಕು. ಬೆಳಗ್ಗೆನೆ ಬರ್ಬೇಕು. ಆಲ್ಮೋಸ್ಟ್ ಓನರ್ ಯಾರು ಇರಲ್ಲ, ಪಾರ್ಟಿಗಳು ಇರ್ತಾರೆ, ಬೆಳಗ್ಗೆ ಬಂದ್ರೆ ಆಗುತ್ತೆ. ಇರೋದು ಸಪ್ಲೈಗಳ ಈ ಗಾಡಿನಲ್ಲಿ? ನಾರ್ಮಲ್ ಆಗಿ ಎಷ್ಟಕ್ಕೆ ಸೇಲ್ ಮಾಡ್ಬೋದು ಸರ್ ಇದು? ಇದು ಎತ್ಕೊಂಡೋಗಿ ಇಲ್ಲಿಂದ 40-45 ರೂಪೀಸ್ ಮಾಡಬಹುದು. ಓಕೆ. ಅಂದ್ರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರೋದು. ಕ್ವಾಲಿಟಿ ಅದು
ಇಪ್ಪತ್ತೆರಡು ರೂಪಾಯಿಂದ ಇಪ್ಪತ್ತೈದು ರೂಪಾಯಿ ಇರುತ್ತೆ, ಅದು ಮೂವತ್ತು ರೂಪಾಯಿ ಎಣ್ಣ ಮಾರ್ಬೋದು. ಅದನ್ನ ಮೂವತ್ತು ರೂಪಾಯಿ ಮಾರ್ಬೋದು. ಓಕೆ, ಇದು ಹನ್ನೆರಡು ರೂಪಾಯಿ ಅಂದ್ರೆ ಇಪ್ಪತ್ತು ರೂಪಾಯಿ ಮಾರ್ಬೋದು. ಓಕೆ, ಇಪ್ಪತ್ತು ರೂಪಾಯಿಗೆ ಅದು ಮಾರೋದು. ಸೊ ಇದೆಲ್ಲ ಸಪ್ಲೈ ಬಂದಿರೋದು. ಇಲ್ಲಿ ಹೆಸರು ಕಾಣಿಸ್ತಿದಲ್ವಾ, ಯಾರಾಬ್ ಟ್ರೇಡರ್ ಅಂತ, ಇವರು ಒಂದು ವೆಂಡರು, ಅಲ್ಲಿ ಟೆಂಡರ್ ಕೋಕೋನಟ್ ಅಂತ ಮಂಡಿ ಅಂತ, ಅಲ್ಲಿ ಅವರೊಂದು ವೆಂಡರು. ಸೊ ಇದೇ ತರ ಸಪ್ರೇಟ್ ಸಪ್ರೇಟ್ ವೆಂಡರ್ ಗಳಿದ್ದಾರೆ. ಈ ಎಳ್ನೀರ್ ಮಂಡಿ ಬಂದು ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 8 ಗಂಟೆಷ್ಟ ಅಲ್ಲಿ ಕ್ಲೋಸ್ ಆಗ್ಬಿಡುತ್ತೆ. ಸೊ ಯಾರೇ ತಗೊಂಡಿದ್ದಾರೆ ಅಷ್ಟೊತ್ತರಲ್ಲಿ ಬಂದು ತಗೊಂಡೋಗ್ಬೇಕು. ಸರ್, ಇಲ್ಲಿ ಸುಮಾರು ಮಂಡಿಗಳಿದಾವೆ. ಸರ್, ಎಲ್ಲಿಂದ ತರ್ತೀರಾ ಸಪ್ಲೈ, ಮತ್ತೆ ಎಲ್ಲಾರ್ದು ಒಂದೇ ತರ ರೇಟ್ ಇರುತ್ತಾ, ಇಲ್ಲ ಅಂದ್ರೆ ಸ್ವಲ್ಪ ಸಪ್ರೇಟ್ ಡಿಫ್ರೆಂಟ್ ಏನಾದ್ರು ರೇಟ್ ಇರ್ತಾವ? ರೇಟ್ ಎಲ್ಲ ಡಿಫ್ರೆಂಟ್ ಇದೆ. ಎಲ್ಲಾರು ತಮಿಳ್ನಾಡು, ಕನಕಪುರ, ಆರವಳ್ಳಿ, ಎಲ್ಲಾ ಕಡೆಯಿಂದ ಬರ್ತದೆ, ಮಂಡ್ಯ, ಮೈಸೂರು, ಮದ್ದೂರು ಕಡೆಯಿಂದ ಬರ್ತದೆ. ಓಕೆ, ಒಂದೊಂದ್ ಮಂಡಿಲಿ ಒಂದೊಂದ್ ತರ ರೇಟ್. ಓಕೆ, ಈಗ ಅವ್ರ 20 ರೂಪಾಯಿಗೆ ಮಾರ್ತಾರೆ, ಇನ್ನು ಕೆಲವ್ರು 25 ಮಾರ್ತಾರೆ, ಇನ್ನು ಕೆಲವ್ 30 ಮಾರ್ತಾರೆ, ಕಾಯಿ ಹೆಂಗ್ ಡಿಫ್ರೆಂಟ್ ಇರುತ್ತೋ ಆ ತರ ರೇಟ್ ಇದೆ. ಓಕೆ ಸರ್, ಓಕೆ. ಇದರಲ್ಲಿ ಬೆನಿಫಿಟ್ ಅಂದ್ರೆ, ಇವಾಗ ಯಾರಾದ್ರೂ ನಿಮ್ ಮಂಡಿಯಿಂದ ತಗೊಂಡ್ ಹೋದ್ರೆ ಹೊರಗಡೆ ಬಿಸ್ನೆಸ್ ಮಾಡಕ್ಕೋಸ್ಕರ ಅವ್ರಿಗೆ ಎಷ್ಟು ಬೆನಿಫಿಟ್ ಆಗ್ಬೋದು? ಕಾಯಿ ಮೇಲೆ 5 ರೂಪಾಯಿ ಪಕ್ಕ, ಕಾಯಿ ಮೇಲೆ 5 ರೂಪಾಯಿ ಪಕ್ಕ. ಎಂತ ಅವ್ರನ್ನು ಯಾವ ಕಾಲದಲ್ಲೂ ಕೈ ಬಿಡಲ್ಲ. ಸರಿ ಸರ್, ನೀವು ಕೈ ಇಟ್ಟಿದಿರಲ್ಲ, ಸೊ ಇದಕ್ಕೆ ಎಷ್ಟಿದೆ ಕಾಯಿ ನಿಮ್ಮ ಹತ್ರ? ಹ್ಮ್, ರೇಟ್ ಬೆಳಿಗ್ಗೆ 35 ರೂಪಾಯಿ ಉಡುತ್ತೆ. ಬೆಳಿಗ್ಗೆ 35 ರೂಪಾಯಿ. ಓಕೆ, ಇನ್ನು ಹೊರಗಡೆ ತಗೊಂಡ್ರೆ 35-40 ರೂಪಾಯಿ ಸೇಲ. ಇಲ್ಲಿ ನಾವು 35 ಮಾರ್ತೀವಿ, ಹೊರಗಡೆ 50 ರೂಪಾಯಿ ಹೊಡಿತಾರೆ. 50 ರೂಪಾಯಿ ಹೊಡಿತಾರೆ ಅಂದ್ರೆ ಏರಿಯಾ ಮೇಲೆ ಡಿಪೆಂಡ್. ಹಿಂಗೆ ಏರಿಯಾ ಮೇಲೆ ಡಿಪೆಂಡ್. ಹಿಂಗೆ ಯಾವ ಏರಿಯಾನ ಆಗ್ಲಿ, ಈಗ ಏನ್ ಸಮ್ಮರ್ ಇದೆಯಲ್ಲ, ಎಲ್ಲ ಕುಡಿತಾರೆ. ಓಕೆ, ಅಂದ್ರೆ ಒಂದೊಂದು ಕಾಯಿಗೆ ಒಂದೊಂದ್ ತರ ರೇಟ್ ಇರುತ್ತಲ್ವಾ? ನ್ಯಾಚುರಲ್ ಇದೆ. ಓಕೆ, ಅಲ್ಲ ಅದ್ರ ನಿಮ್ ಹಿಂದ್ಗಡೆ ನೋಡೋದು ತುಂಬಾ ಚಿಕ್ಕದಾಗಿದೆ ಅಲ್ಲ, ಇದೆಲ್ಲ ಬಂದು ಇದು ಮೀಡಿಯಂ, ಇದು 20 ರೂಪಾಯಿ ಹೋಗುತ್ತೆ, 20-22 ರೂಪಾಯಿ, 25 ರೂಪಾಯಿ ಮಾರ್ತಾರೆ. ಓಕೆ, 24 ಬೈ ಚಾನ್ಸ್ ಬೆಳಿಗ್ಗೆ ಮಳೆ ಬಂದ್ಬಿಡ್ತು, ರೇಟ್ ಎಲ್ಲ ಡೌನ್ ಆಗ್ಬಿಡುತ್ತೆ. ಮಳೆ ಬಂದ್ರೆ ರೇಟ್ ಡೌನ್, 1 ರೂಪಾಯಿ 2 ರೂಪಾಯಿ ಡೌನ್. ಓಕೆ ಸರ್, ಮತ್ತೆ ಅಲ್ಲಿ ಇಲ್ಲಿ ಇನ್ನೊಂದ್ ಕಾಣ್ತಿದೆಲ್ಲ, ಇದು ಬಂದು ಎಷ್ಟಾಗುತ್ತೆ ಇದು? 35-40. ಓಕೆ, ಅಂದ್ರೆ 35-40. ಸೊ ಮೇನ್ ಬಿಸ್ನೆಸ್ ಬಂದು ಬೆಳಿಗ್ಗೆ ಅಲ್ಲ ಸರ್? ಬೆಳಿಗ್ಗೆ 5 ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಮಂಡಿ. ಓಕೆ, ಅದೆಲ್ಲ 15 ರೂಪಾಯಿ ಹೋಗುತ್ತೆ. ಯಾವ ಸರ್ ಅದು? 15, 10, 12 ಇದ? ಓಕೆ, ಇದು 5 ರೂಪಾಯಿ 10 ರೂಪಾಯಿ ಆ ತರನಾ? ಯಾವ್ದು ಹೇಳ್ರಿ ಇದ? ಓಕೆ, ಅದಕ್ಕೆ ಎಷ್ಟು? ತೆಂಗಿನಕಾಯಿ ಬಲ್ತಿರಾ ಕಾಯಿ. ಓಕೆ, ಅದು 8 ರೂಪಾಯಿ 8 ರೂಪಾಯಿ 7 ರೂಪಾಯಿ ಎಷ್ಟು ರೇಟ್? ಓಕೆ, 15 ರೂಪಾಯಿ 20 ರೂಪಾಯಿ ಹೊಡಿತಾರೆ ಹೊರಗಡೆ. ಓಕೆ, ಸೊ ಸ್ನೇಹಿತರೆ ನೋಡಿದ್ರಲ್ಲ, ಇದು ಬೆಂಗಳೂರು ಸಿಲ್ಕ್ ಬೋರ್ಡ್ ಮಂಡಿ, ಅಂದ್ರೆ ರೂಪೇ ನಗರ ಮತ್ತೆ ಇದ್ರ ಪಕ್ಕ ಬೊಮ್ಮನಳ್ಳಿ ಹೋಗೋ ರೋಡ್ ಅಲ್ಲಿ ಇರುವಂತದ್ದು. ಇದು ವಿಶಾಲ್ ಮಾರ್ಟ್ ಮತ್ತೆ ಗಿರಿಯಾಸ್ ಪಕ್ಕದಲ್ಲಿದೆ ಈ ಮಂಡಿ ಬಂದು. ಸೊ ಯಾರೆಲ್ಲ ಬೆಂಗಳೂರಲ್ಲಿ ಈ ಸರೌಂಡಿಂಗ್ ಅಲ್ಲಿ ಇರೋರೆಲ್ಲ ಬಂದು ಇಲ್ಲಿಂದಾನೆ ಕಾಯಿನ ತಗೊಂಡೋಗಿ ಸೇಲ್ ಮಾಡ್ತಾರೆ. ಸೊ ನೀವೆಲ್ಲ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಈ ಟೈಮಲ್ಲಿ ಸಪ್ಲೈ ಬರುತ್ತೆ ಅಂದ್ರೆ, ಇವಾಗ ನಾನು ಬಂದಿರೋ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಈ ಟೈಮಲ್ಲಿ ಈ ತರ ಗಾಡಿನಲ್ಲಿ ಸಪ್ಲೈ ತರ್ತಾರೆ, ಸಪ್ಲೈ ಅಲ್ಲಿ ತಂದ್ಬಿಟ್ಟು ಮತ್ತೆ ಇಲ್ಲಿಟ್ಟು ಬೆಳಿಗ್ಗೆ 6 ಗಂಟೆ ಇಲ್ಲಾಂದ್ರೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ ಮಂಡಿ ಇದು. ಸೊ 7 ಗಂಟೆ ಅಷ್ಟರಲ್ಲಿ ಫುಲ್ ಕಂಪ್ಲೀಟ್ ಆಗಿ ಖಾಲಿಯಾಗಿರೋ ಸ್ಟಾಪ್ ಹತ್ರ ಇರುವಂತದ್ದು ಗಿರಿಯಾಸ್ ಪಕ್ಕದಲ್ಲಿ. ಸೊ ನಾರ್ಮಲ್ ಆಗಿ ನೀವು ನೋಡ್ಬೋದು ರೇಟ್ ಇಲ್ಲೇ ಹಾಕಿ ಮಾರ್ತಾ ಇದಾರೆ, ಇಲ್ಲೇ ಮಂಡಿಯಿಂದ ಕಾಯಿ ಇಟ್ಕೊಳೋದು ಮತ್ತೆ ಇಲ್ಲಿ 25, 30, 35 ರೂಪಾಯಿ ಹಂಗೆ ಸೇಲ್ ಮಾಡ್ತಾರೆ. ಆಂಟಿ, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಬಿಸ್ನೆಸ್ ನ? ನಾನು 21 ವರ್ಷ ಮಾಡ್ತಾ ಇದ್ದೀನಿ. 21 ವರ್ಷದಿಂದ ಮಾಡ್ತಾ ಇದ್ದೀರಾ? ಸೊ ನೀವು ಇಲ್ಲೇ ಮಂಡಿಯಿಂದಾನೆ ತಗೊಂಡು? ಇಲ್ಲೇ ಮಂಡಿಯಲ್ಲೇ ತಗೊಂಡು ಇಲ್ಲೇ ವ್ಯಾಪಾರ ಮಾಡೋದು. ಹೇಗೆ ನಿಮ್ ಬಿಸ್ನೆಸ್ ಪರವಾಗಿಲ್ವಾ? ಪರವಾಗಿಲ್ಲ, ದೇವ್ರು ಕೊಟ್ಟಿದ್ದಾನೆ, ಚೆನ್ನಾಗಿ. ಹೌದಾ, ಲಾಭ ಮಾಡ್ಬೋದಾ? ಲಾಭ ಮಾಡ್ಬೋದು. ಸರಿ, ನಮ್ಗೋಸ್ಕರ ಒಂದು ಎಳ್ನೀರ್ ಕೊಚ್ಚಿ ನೋಡೋದ, ಹೆಂಗ್ ಕೊಚ್ತೀರಾ ಅಂತ. ಕುಡಿತರಾ? ಸೂಪರ್. ಸೊ ಆಂಟಿ ಅವರು ಬಂದು ನಮ್ಗೋಸ್ಕರ ಒಂದು ಎಳ್ನೀರ್ ಕೊಚ್ಚಿ ಕೊಟ್ಟಿದ್ದಾರೆ ಅವರೇ ಸ್ಟೈಲ್ ಅಲ್ಲಿ, ತುಂಬಾ ಥ್ಯಾಂಕ್ಸ್. ನಿಮ್ ಹೆಸರು? ಮಲ್ಲರು. ಮಲ್ಲರ್, ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ವೆಂಡರ್ ಹೇಳಿದ ಮಾತ್ನ. ಸೊ ಎಷ್ಟು ಪ್ರಾಫಿಟ್ ಆಗುತ್ತೆ ಏನು ಅಂತ ಅನ್ಬಿಟ್ಟು. ಸೊ ಮೇನ್ ಏನಪ್ಪಾ ಅಂದ್ರೆ ಲೊಕೇಶನ್ ಸ್ಪಾಟ್ ಒಂದ್ ಬೇಕಾಗುತ್ತೆ. ಸೊ ನಾರ್ಮಲಿ ಎಲ್ಲಾ ಕಡೆ ನೀವು ನೋಡಿರ್ತೀರಾ ಎಳ್ನೀರ್ ಬಿಸ್ನೆಸ್ ಮಾಡೋರು ಎಂತ ಕಡೆ ಇಟ್ಕೊಂಡಿರ್ತಾರ ಅಂತ. ಸೊ ಅದೇ ತರ ಸ್ವಲ್ಪ ಜನ ಓಡಾಟ ಜಾಗ ಮತ್ತೆ ಗಾಡಿ ನಿಲ್ಸ್ಕೊಳಂತ ಜಾಗ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಬೆಟರ್. ಸ್ನೇಹಿತರೆ ನಾರ್ಮಲ್ ಆಗಿ ಎಳ್ನೀರ್ ಎಲ್ಲರೂ ಕನ್ಸ್ಯೂಮ್ ಮಾಡೇ ಮಾಡ್ತಾರೆ, ಸ್ವಲ್ಪ ಚಳಿ ಟೈಮಲ್ಲಿ ಮಾತ್ರ ಸ್ವಲ್ಪ ಕಮ್ಮಿ ಅಂತ ಹೇಳ್ಬಾರ್ದು. ಬಟ್ ಏನಂತಂದ್ರೆ ಬೆಂಗಳೂರಲ್ಲಿ ಆ ಸಿಚುವೇಶನ್ ಇರೋಲ್ಲ, ಯಾವಾಗ್ಲೂ ಕನ್ಸ್ಯೂಮ್ ಮಾಡೋರು ಇದ್ದೇ ಇರ್ತಾರೆ.
ಬಟ್ ಏನಂತಂದ್ರೆ ಮೇನ್ ಆಗಿ ನಮ್ಗೆ ಒಂದು ಲೊಕೇಶನ್ ಬೇಕು. ಲೊಕೇಶನ್ ಇತ್ತು ಅಂತಂದ್ರೆ ನಾವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ಇನಿಷಿಯಲ್ ಎಷ್ಟು ಬೇಕಾಗುತ್ತೆ ನಮ್ಗೆ ಇನಿಷಿಯಲಿ ಅಂತಂದ್ರೆ ಒಂದು 5-10,000 ರೂಪಾಯಿಂದ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಯಾವ್ದ್ರಲ್ಲಿ ಇಟ್ಟು ಮಾರೋದು ಅಂತ ಕೇಳೋದಾದ್ರೆ ಸ್ನೇಹಿತರೆ ಎಳ್ನೀರ್ ಬಿಸ್ನೆಸ್ ಎಂತ ಕಡೆ ಮಾಡ್ತಾರೆ ಅಂತ ನಿಮ್ಗೂ ಗೊತ್ತಿರುತ್ತೆ ನಾರ್ಮಲ್ ಆಗಿ. ಬಟ್ ಏನಂದ್ರೆ ಇತ್ತೀಚೆಗೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ, ಅದೇನಪ್ಪ ಅಂತಂದ್ರೆ ಗಾಡಿನಲ್ಲಿ ಇಟ್ಟು ಮಾರೋದು. ಅಂದ್ರೆ ಇವಾಗ ಕೆಲವೊಬ್ರು ತಳ್ಳಗಾಡಿಯಲ್ಲಿ ಮಾಡಿರ್ತಾರೆ, ಮತ್ತೆ ತುಂಬಾ ಹಳಬ್ರು ಇತ್ತು ಅಂತಂದ್ರೆ ಅವರು ಒಂದು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಆ ಲೊಕೇಶನ್ ಅಲ್ಲೇ ಅವರು ಎಳ್ನೀರ್ನ ಸೇಲ್ ಮಾಡ್ತಿರ್ತಾರೆ. ಬಟ್ ಏನಂದ್ರೆ ಇತ್ತೀಚೆಗೆ ಒಂದು ಟ್ರೆಂಡ್, ನಮ್ಗೆ ಎಲ್ಲಿ ಬೇಕಾದ್ರೂ ಮೂವಿಂಗ್ ಅಂದ್ರೆ ಗೂಡ್ಸ್ ಆಟೋ ಇಲ್ಲಾಂದ್ರೆ ಪಿಕಪ್ ಈ ಬೊಲರೋ ಆತರ ಎಲ್ಲ ಬರುತ್ತಲ್ವಾ, ಅದರಲ್ಲಿ ಇಟ್ಟು ಕೂಡ ಸೇಲ್ ಮಾಡ್ತಿದ್ದಾರೆ. ಮತ್ತೆ ನಾನು ಒಂದು 3-4 ಕಡೆ ನೋಡಿದೆ, ಇಂಡಿಕಾನಲ್ಲಿ ಡಿಕ್ಕಿ ಒಳಗಡೆ ಹಾಕೋ ಬಂದ್ಬಿಟ್ಟು ಸೇಲ್ ಮಾಡ್ತಾ ಇರೋದು ಕೂಡ ನೋಡಿದೀನಿ. ಇತ್ತೀಚೆಗೆ ಸುಮಾರು ಜನ ಬೆಂಗಳೂರಲ್ಲಿ ಆತರ ಮಾಡ್ತಿದ್ದಾರೆ, ಅಂದ್ರೆ ಇಂಡಿಕಾ ಕಾರ್ನಲ್ಲಿ ಕ್ಯಾಬ್ ಓಡಿಸ್ಕೊಂಡು ಏನೋ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಇಂಡಿಕಾನಲ್ಲಿ ತಂದು ಈ ತರ ಸೇಲ್ ಮಾಡೋದು ನಾನು ಸುಮಾರು ಕಡೆ ನೋಡಿದೀನಿ. ನೋಡಿ, ನೀವು ಯಾರಾದ್ರೂ ಮಾಡೋದಾದ್ರೆ ಒಂದು 5-10,000 ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಲೋ ಬಜೆಟ್ ಅಲ್ಲಿ ಈ ಬಿಸ್ನೆಸ್ ಕೂಡ ಮಾಡ್ಬೋದು. ಪರ್ ಡೇ ಏನಿಲ್ಲ ಅಂತಂದ್ರು ನಿಮ್ಗೆ ಒಂದು 1,000 ರೂಪೀಸ್ ಅಂತೂ ದುಡಿಬೋದು ಅನ್ಕೊಂಡಿದೀನಿ. ಸೊ ಒಂದ್ ಕಾಯಿ ಮೇಲೆ 10 ರೂಪಾಯಿ ಸಿಕ್ಕಿದ್ರೆ, ಅದೇ 5 ರೂಪಾಯಿ ಸಿಕ್ಕಿದ್ರೆ 100 ಕಾಯಿ ಮಾರಿದ್ರೆ ನಿಮ್ಗೆ 500 ರೂಪಾಯಿ ಸಿಗುತ್ತೆ. ನಾರ್ಮಲ್ ಆಗಿ ಎಲ್ಲರೂ ಒಂದು 10 ರೂಪೀಸ್ ಇಟ್ಟೇನೆ ಬಿಸ್ನೆಸ್ ಮಾಡ್ತಿರೋದು. ಇವಾಗಂತೂ ನೀವು ನೋಡಿರ್ತೀರ ಸುಮಾರು ಕಡೆ ಲೋ ಕ್ವಾಲಿಟಿ ಕಾಯಿನ ತಂದು 20 ರೂಪಾಯಿ 25 ರೂಪಾಯಿಗೆ ಸೇಲ್ ಮಾಡೋದು. ಆ ಕಾಯಿಗಳು ಬಂದು ಜಸ್ಟ್ ನಿಮ್ಗೆ 8 ರೂಪಾಯಿ 10 ರೂಪಾಯಿ 12 ರೂಪಾಯಿ ಹಿಂಗ್ ಸಿಗುತ್ತೆ. ಸ್ನೇಹಿತರೆ, ಇದೇ ತರ ಇನ್ನು 10 ಹಲವಾರು ಬಿಸ್ನೆಸ್ ಗಳಿದಾವೆ. ಸೊ ಆ ಬಿಸ್ನೆಸ್ ಗಳ ಬಗ್ಗೆ ಎಲ್ಲ ತಿಳಿಸ್ಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ತುಂಬಾನೇ ಅಗತ್ಯವಿದೆ. ಸೊ ಈ ಕೂಡ್ಲೇನ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಸೊ ನಿಮ್ಗೆ ಏನಾದ್ರು ತಿಳಿಸ್ಬೇಕು ಅಥವಾ ಕೇಳಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಇದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.